ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ನಗರದ ಮುಖ್ಯ ರಸ್ತೆಯಲ್ಲಿರುವ ಮೋಹನ ಭಂಡಾರದ ಬಳಿ ವಾಸ್ತವ್ಯ ಹೂಡಿರುವ ಪೋಷಕರಿಂದ ನಿರ್ಲಕ್ಷ್ಯಕ್ಕೊಳಗಾದ ಮಕ್ಕಳು. ಶಿರಾ ನಗರದಲ್ಲಿ ಕಳೆದ 4 ತಿಂಗಳಿಂದ ಇಬ್ಬರು ಬಾಲಕರು ಮೋಹನ್ ಭಂಡಾರದ ಬಳಿಯಲ್ಲೇ ಮಲಗುತ್ತಾರೆ ಹಾಗೂ ದಾರಿ ಹೋಕರಿಂದ ಭಿಕ್ಷೆ ಬೇಡಿ ಹಣ ಪಡೆದು ತಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಹೊರಗಡೆ ಹೋಗಿರುತ್ತಾರೆ, ರಾತ್ರಿಯಾದ ಕೂಡಲೇ ಮತ್ತೆ ಮರಳಿ ಅಲ್ಲಿಯೇ ಮಲಗುತ್ತಾರೆ ಎಂದು ಅಲ್ಲಿನ ನಿವಾಸಿಗಳು ಹೇಳಿರುತ್ತಾರೆ. ಶಿರಾ ನಗರದಲ್ಲಿ ಕಳೆದ 4 ತಿಂಗಳಿಂದ ಇಬ್ಬರು ಬಾಲಕರು ಮೋಹನ್ ಭಂಡಾರದ ಬಳಿಯಲ್ಲೇ ಮಲಗುತ್ತಾರೆ ಹಾಗೂ ದಾರಿ ಹೋಕರಿಂದ ಭಿಕ್ಷೆ ಬೇಡಿ ಹಣ ಪಡೆದು ತಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಹೊರಗಡೆ ಹೋಗುತ್ತಿರುತ್ತಾರೆ, ರಾತ್ರಿಯಾದ ಕೂಡಲೇ ಮತ್ತೆ ಮರಳಿ ಇಲ್ಲಿಯೇ ಮಲಗಿಕೊಳ್ಳುತ್ತಾರೆ ಎಂದು ಅಲ್ಲಿನ ನಿವಾಸಿಗಳು ತಿಳಿಸಿರುತ್ತಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯವರು ಈ ಕೂಡಲೇ ಪೋಷಕರಿಂದ ನಿರ್ಲಕ್ಷಿಸಲ್ಪಟ್ಟ ಈ ಮಕ್ಕಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಲಿ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ದ್ವಾರನಕುಂಟೆ ಗ್ರಾಮದಲ್ಲಿ ಸಾಮಾನ್ಯ ಸಭೆ ನಡೆಸದಂತೆ ಬೀಗ ಜಡಿದು ಪ್ರತಿಭಟಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗೃಹ ಶೌಚಾಲಯ ನಿರ್ಮಾಣ ಮಾಡಿಕೊಂಡು ವರ್ಷ ಕಳೆದರೂ ಬಾರದ ಹಣ, ಶೌಚಾಲಯ ಹಣ ನೀಡಲು ಪದೇ ಪದೇ ವಿಳಂಬವಾದ ಕಾರಣ ಅಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರು ಸೇರಿ ಪಿಡಿಒ ಮತ್ತು ಸಿಬ್ಬಂದಿ ಹೊರದಬ್ಬಿ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ ಘಟನೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ನಡೆಯಿತು. 2018ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ 24 ಕುಟುಂಬ, ಇತರೆ ಸಮುದಾಯಗಳ 67 ಕುಟುಂಬಗಳು ಸೇರಿ ಒಟ್ಟು 91 ಜನ ಫಲಾನುಭವಿಗಳು ಗೃಹ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಒಟ್ಟು 11 ಲಕ್ಷ ರೂಪಾಯಿ ಹಣ ಮಂಜೂರು ಮಾಡಬೇಕಿದೆ. ಈ ಬಗ್ಗೆ ಹಲವಾರು ಬಾರಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶೌಚಾಲಯ ಕಟ್ಟಿದ ಹಣ ಕೊಡದ ಕಾರಣ ಗ್ರಾಮಗಳಲ್ಲಿ ಓಡಾಡಿದರೆ ಜನ ನಮಗೆ ಚೀಮಾರಿ ಹಾಕುತ್ತಿದ್ದಾರೆ, ಇದರಿಂದ ನಮಗೆ ಮುಜುಗರವಾಗುತ್ತಿದೆ. ಈ ಬಾಕಿ ಇರುವಂತಹ ಶೌಚಾಲಯ ಅನುದಾನ ಬಿಡುಗಡೆ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಪಂಚಾಯಿತಿ ಕಚೇರಿಯಲ್ಲಿ ಕರ್ತವ್ಯ ಮಾಡಲು ಬಿಡುವುದಿಲ್ಲ ಎಂದು ಅಧ್ಯಕ್ಷ ನರಸಿಂಹಯ್ಯನವರ ನೇತೃತ್ವದಲ್ಲಿ ಆಗ್ರಹಿಸಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸಿದ್ದಗಂಗಮ್ಮ, ಸದಸ್ಯರಾದ ತಿಪ್ಪೇಶ್ಗೌಡ, ಜಯರಾಮೇಗೌಡ, ಶಿವಲಿಂಗಪ್ಪ, ಜಯಮ್ಮ, ಮಂಜುಳಾ, ರತ್ನಮ್ಮ, ಮೀನಾಕ್ಷಿ, ಭಾಗ್ಯಮ್ಮ, ಮಮತಾ, ಡಿಎಸ್ ರಂಗನಾಥ್, ದ್ರಾಕ್ಷಾಯಿಣಿ, ಗೀತಮ್ಮ, ಲಕ್ಷ್ಮೀದೇವಿ, ಮಾಜಿ ಸೈನಿಕರಾದ ಸಣ್ಣರಂಗಪ್ಪ, ಮುಖಂಡ ನೀಚನ್. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾದ ಸಿದ್ದಗಂಗಮ್ಮ, ಸದಸ್ಯರಾದ ತಿಪ್ಪೇಶ್ಗೌಡ, ಜಯರಾಮೇಗೌಡ, ಶಿವಲಿಂಗಪ್ಪ, ಜಯಮ್ಮ, ಮಂಜುಳಾ, ರತ್ನಮ್ಮ, ಮೀನಾಕ್ಷಿ, ಭಾಗ್ಯಮ್ಮ, ಮಮತಾ, ಡಿಎಸ್ ರಂಗನಾಥ್, ದ್ರಾಕ್ಷಾಯಿಣಿ, ಗೀತಮ್ಮ, ಲಕ್ಷ್ಮೀದೇವಿ, ಮಾಜಿ ಸೈನಿಕರಾದ ಸಣ್ಣರಂಗಪ್ಪ, ಮುಖಂಡರಾದ ನೇಜಂತಿ ರಾಮಕೃಷ್ಣ, ನಾಗರಾಜು, ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ಪಂಚಾಯಿತಿ ಆವರಣದಲ್ಲಿ ನಮ್ಮ ಪಂಚಾಯಿತಿ ಪೂರ್ವಭಾವಿ ಸಭೆ ಕರೆದಿದ್ರು. ಅದು ಮನೆಗಳು ಬಂದಿದ್ವು, ಬಸವಗಳು ಬಂದಿದ್ವು, ಅವನ್ನ ಗುರಿ ನಿಗದಿ ಮಾಡಬೇಕಾಯ್ತು ಗ್ರಾಮಗಳ. ಆ ಗುರಿ ನಿಗದಿ ಮಾಡಕ್ಕೆ ಈಗ ನಮ್ ಕೈಲಿ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ನಾವು ಕಳೆದ ಅಕ್ಟೋಬರ್ ಗಾಂಧಿ ಜಯಂತಿಗಿಂತ ಮುಂಚಿತವಾಗಿ ನಾವೇನ್ ಶೌಚಾಲಯಗಳನ್ನ ಕಟ್ಟಿದಾರೋ ಅವು ಇನ್ನೂ 91 ಬಿಲ್ಗಳಾಗಿಲ್ಲ. ಅದು ಆ ಬಿಲ್ಗಳು ಆಗತ್ತಿನ ಮುಂದಾಗಲೇ ನಮ್ಗೆ ಸ್ವತಂತ್ರ ಗಾಂಧಿ ಜಯಂತಿಗೆ ಬಯಲು ಬಯಲಿಸಿ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಘೋಷಣೆ ಮಾಡಿವಿ. ಅವೆಲ್ಲ ಅವತ್ತಿನಿಂದ ಈಗ 5-6 ತಿಂಗಳಿಂದಲೂ ಬಿಲ್ಗಳಾಗಿಲ್ಲ. ಅವನ್ನ ಸಾಕಷ್ಟು ಮೇಲಧಿಕಾರಿಗಳಿಗೆಲ್ಲ ಹೇಳ್ಕೊಂಡ್ ಬಂದ್ವಿ, ಸಾರ್ವಜನಿಕರಿಗೆಲ್ಲ ಉತ್ತರ ಕೊಡ್ಕೊಂಡ್ ಬಂದ್ವಿ, ನೆಕ್ಸ್ಟ್ ಎಲ್ಲ ಗ್ರಾಮ ಪಂಚಾಯತಿಯ ಕೆಲಸ ಕಾರ್ಯಗಳಿಗೆಲ್ಲ ಮಾಡ್ಕೊಂಡ್ ಬಂದ್ವಿ. ಸುಮಾರು ಸತಿ ಮೇಲಧಿಕಾರಿಗಳು ಬಂದ್ರು, ಪಂಚಾಯತಿಗೆ ಎಲ್ಲ ಸಾರ್ವಜನಿಕರು ಬಂದು ಬೀಗ ಹಾಕಿ ಪ್ರತಿಭಟನೆ ಎಲ್ಲ ಮಾಡಿದ್ರು. ಬಟ್ ನಾವು ಎಲ್ಲೂ ಸುದ್ದಿ ಮಾಡಿಲ್ಲ. ಮರ್ಯಾದೆ ಪ್ರಶ್ನೆ ಪಂಚಾಯತಿ ಅಥವಾ ನಮ್ಮ ಇಲಾಖೆ ಒಂದು ಇದಾಗಬಾರ್ದು ಅಂತ ಹೇಳಿ ತುಳ್ಕೊಂಡು ಎಲ್ಲ ರೀತಿ ಮೇಂಟೈನ್ ಮಾಡ್ಕೊಂಡ್ ಬಂದ್ವಿ. ಈಗ ಕೊನೆಗೆ ಈ ದಿನ ಸತ್ಯನಾರಾಯಣ ಅವರು ಮೊನ್ನೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಆಗದೇ ಇಲ್ಲ ಮೂಲಕ ಹೇಳಿದ್ದೆ, ನಾವು 91 ಶೌಚಾಲಯ, ಅದಕ್ಕೆ 24 SC/ST ಇದಾವೆ, ಇನ್ನು 47 ಜನರಲ್ ಇದಾವೆ. ಟೋಟಲ್ 1,11,64,000 ರೂಪಾಯಿ ಪೇಮೆಂಟ್ ಆಗಬೇಕು. ಇಂತ ಒಂದು ತಾಲೂಕಿನ ಗಡಿ ಭಾಗದಲ್ಲಿ ಯಾವುದೇ ಒಂದು ಮೂಲ ಸೌಕರ್ಯಗಳಿಲ್ಲ, ಇಲ್ಲಿ ಕೂಲಿ ಮಾಡ್ತಿರ್ತಕ್ಕಂತ ಇದು ಯಾವುದೇ ನೀರಿನ ಸೌಲಭ್ಯ ಇಲ್ಲ. ಕೂಲಿ ಮಾಡಿದಂತ ಜನ ಇವತ್ತು ಒಂದು ಶೌಚಾಲಯ ಕಟ್ಬೇಕು ಅಂದ್ರೆ 25-30,000 ರೂಪಾಯಿ ಬೇಕು. ಅಂತದ್ಕೆ ನಾವು ಸರ್ಕಾರದಿಂದ ಕೊಡ್ತಕ್ಕಂತ 12,000 ರೂಪಾಯಿ ಸಹಾಯಧನ
ಅವ್ರು ಸಿಗಲಿಲ್ಲ ಅಂದ್ರೆ ಅವ್ರು ಯಾವ ರೀತಿ ಬದುಕಬೇಕಾಗುತ್ತೆ? ಹಾಗಾಗಿ ಅವರು ನಾವು ಇವತ್ತು ಏನು ವಾರ್ಡ್ ಸಭೆ ಮಾಡಬೇಕು, ಗ್ರಾಮ ಸಭೆ ಮಾಡಬೇಕು, ಮನೆ ಹಂಚಿಕೆ ಮಾಡಬೇಕು, ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಪ್ರತಿದಿನ ಬೆಳಿಗ್ಗೆ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯ ಮನೆಗಳು ಬಂದು ಪ್ರತಿದಿನ ಅವರು ಗೋಳು ಕಷ್ಟಗಳನ್ನ ಹೇಳ್ತಾ ಇರ್ತಾರೆ. ಅವ್ರನ್ನ ಕೇಳಿ ಸಮಾಧಾನ ಮಾಡ್ಕೊಂಡು ಯಾವ್ಯಾವ ಮಟ್ಟಕ್ಕೆ ಮಾಡ್ಬೇಕು ಮಾಡ್ಕೊಂಡ್ ಬಂದ್ವಿ. ಈಗ ಅದು ಮಾಡ್ಲಿಕ್ಕೆ ಆಗದೇ ಇಲ್ಲ, ಬಗೆಹರಿಸಕ್ ಆಗದೇ ಇಲ್ಲ. ಈಗ ಅವರು ಏನು ಸಾರ್ವಜನಿಕರ ಬಗ್ಗೆ ಅವ್ರು ಮಾತ್ರ ಗೊತ್ತಾ ಇದ್ರು. ಈಗ ನೀನು ವಾಟ್ಸಪ್ಗೆ ಹೋದಾಗ ಇಡೀ ಗ್ರಾಮದ ಜನನೇ ಸೇರ್ತಾರೆ, ಅಲ್ಲಿ ಶೌಚಾಲಯದ ವಿಚಾರ ಬಂದು ಫಸ್ಟ್ ಮಾಡೋದೇ ಜನ ಅದು. ಹಂಗಾಗಿ ನಾವ್ ಹೆಂಗೆ ಮನೆ ಆಯ್ಕೆ ಮಾಡಕ್ಕಾಗುತ್ತೆ? ಹಂಗಾಗಿ ಈಗ ನಾವು ಊರುಗಳಿಗೆ ಹೋಗೋಕೆ ಆಗಲ್ಲ. ನಮ್ಗೇನು ಏನು 11,64,000 ರೂಪಾಯಿ ಪೇಮೆಂಟ್ ಹಣ ಬರ್ಬೇಕು, ಆ ಹಣ ಬರೋವರೆಗೂ ನಾವ್ ಯಾವ್ದೇ ಕಾರಣಕ್ಕೂ ಪಂಚಾಯತಿಯ ಏನು ಕಾರ್ಯಕ್ರಮಗಳು ಏನು ಮಾಡಕ್ಕಾಗಲ್ಲ. ಅವೆಷ್ಟು ಅನುದಾನ ಹಾಕಿದ ಮೇಲೆ ನಾವ್ ಪಂಚಾಯತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ನಾವು ಇನ್ನೊಂದಿನ 2 ದಿನದಾಗ ನೋಡ್ತೀವಿ. ಆಗ್ಲಿಲ್ಲ ಅಂದ್ರೆ ಇಡೀ ಗ್ರಾಮ ಪಂಚಾಯತಿ 15 ಜನ ಸರ್ವ ಸದಸ್ಯರು ಒಮ್ಮತವಾಗಿ ನಾವು ರಾಜೀನಾಮೆ ಕೊಡೋ ಸಮೇತ ಆತ್ಮಸ್ಥೈರ್ಯವಾಗಿ ನಾವು ಸಿದ್ಧರಾಗಿದ್ದೀವಿ. ಸಿದ್ಧಲ್ಲಿ ಬಹಳ ಎಲ್ಲರಿಗೂ ಹೇಳಿ ಕೇಳಿ ಎಲ್ಲ ನೋಡಿದ್ವಿ, ಸಾಕಷ್ಟು ಮಾಹಿತಿ ತಿಳಿಸಿದ್ವಿ. ಅವ್ರು ಹೇಳಿದಾಗೆ ಎಲ್ಲಾ ತರವೂ ಪೇಪರ್ ಕೊಡ್ರಿ ಅಂತ ಹೇಳಿದಾಗ ಅವ್ರಿಗೆ ಎಲ್ಲರಿಗೂ 5-6 ಸರಿ ಕೊಟ್ಟಿದ್ವಿ. ಕೊಟ್ಟು ಅವರು ಏನು ಮಾಹಿತಿ ಏನು ಎತ್ತ ಅನ್ನೋದು ನಮ್ಗೆ ಗಮನ ತಾಂಬಲಿಲ್ಲ. ಹಂಗಾಗ್ಬಿಟ್ಟು ಸದಸ್ಯರು ಎಲ್ಲರೂ ಕ್ರಮ ತಾಂಬಿಟ್ಟಿದ್ದಾರೆ, ತಾಂಡಿವತ್ತು ಬೀಗ ಹಾಕಕ್ ರೆಡಿ ಇದ್ದಾರೆ. ಹಾಗಾಗಿ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ. ಹಂಗಾಗಿ ಅಷ್ಟು ಮಾಹಿತಿ ತಿಳಿಸ್ತಾ ಇದ್ದಾರೆ. ಅದು ಪ್ರಯತ್ನ ಆಗ್ಲಿಲ್ಲ, ಬಿಲ್ಲುಗಳು ಬರ್ತಾ ಇಲ್ಲ, ಬರೋದಕ್ಕಾಗಿ ಅದು ಜನಗಳು ತಡೆ ಹಿಡಿತಿದ್ದಾರೆ. ಅವ್ರಿಂದ ಎಷ್ಟು ದಿನ ಅಂತ ತಡೆ? 91 ಜನಕ್ಕೆ ಬರಬೇಕು, ರಾಜೀನಾಮೆ ಕೊಡ್ತೀನಿ. 1 ತಿಂಗಳಲ್ಲ 2 ತಿಂಗಳಲ್ಲ 6 ತಿಂಗಳು ಅವ್ರ ಜವಾಬ್ದಾರಿ ಮಾತ್ರ ಊರಕ್ಕೆ ಬಂದು ಟಿಸಿ ಓದಿಲ್ಲ ಅಂತ ಹೇಳ್ತಾವ್ರಿ, ಬಿಲ್ ಬರಲ್ಲ ಅಂತ ಹೇಳ್ತಾವ್ರಿ. ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನೆ ಕೇಳ್ಕೊಳ್ತಿದ್ದೇನೆ. ಇಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಹಳ್ಳಿಯಲ್ಲಿ ಶೌಚಾಲಯ ಬಗ್ಗೆ ತುಂಬಾ ಹದಗೆಟ್ಟೋಗಿತ್ತು. ಈಗಿನ ಮುಂದುವರಿಕೆಯಿಂದ ಎಲ್ಲಾ ವ್ಯವಸ್ಥೆ ಮಾಡಿ ಈಗಿನ ವ್ಯವಸ್ಥೆ ಮಾಡಿದ್ರೆ ಮುಂದೆ ದುಡ್ಡು ಹಾಕುವಂತ ಟೈಮ್ನಲ್ಲಿ ಒಂದು ಬಿಲ್ಲಿನ ಒಂದು ಸಮಸ್ಯೆಯಿಂದ ಇದನ್ನ ನಿಂತೋಗಿರೋ ಪ್ರಯುಕ್ತ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಮನವರಿಕೆಯಿಂದ ಮೇಲಧಿಕಾರಿಗಳು ಹೇಳ್ತಾ ಇಷ್ಟು ಮುಗಿಸುತ್ತೇನೆ. ಶಿರಾದಲ್ಲಿ ನಾರಾಯಣ ಸ್ವಾಮಿ ರಥೋತ್ಸವಕ್ಕೆ ತಹಶೀಲ್ದಾರ್ ಚಾಲನೆ ನೀಡಿದರು. ರಥೋತ್ಸವಕ್ಕೂ ಮುನ್ನ ಸಾಂಪ್ರದಾಯಿಕ ಆಚರಣೆಗಳಾದ ರಥಾಂಗ ಹೋಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಂದಾಯ ತನಿಖಾಧಿಕಾರಿ ಮಂಜುನಾಥ್, ತಾಲೂಕು ವಿಪ್ರ ಗೆಳೆಯರ ಬಳಗ, ಶಾರದಾ ಮಹಿಳಾ ಮಂಡಳಿ ಸದಸ್ಯರು, ಆರ್ಯವೈಶ್ಯ ಮಹಿಳಾ ಮಂಡಳಿ ಸದಸ್ಯರು ಸೇರಿದಂತೆ 100+ ಭಕ್ತರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಜಿಎಲ್ ರಾಮಣ್ಣ, ಅರ್ಚಕರಾದ ಸತ್ಯನಾರಾಯಣ ಶರ್ಮಾ, ಸುರೇಶ್ ಶಾಸ್ತ್ರಿ, ವೆಂಕಟರಂಗಪ್ಪ, ಎ ನರಸಿಂಹಾಚಾರ್, ಮುರಳೀಧರ, ಸಿ ಭೀಮಣ್ಣ, ಡಿಎಸ್ ದತ್ತಾತ್ರೇಯ, ಗುರುಪ್ರಸಾದ್, ಎಚ್ ನರಸಿಂಹಮೂರ್ತಿ, ನಾಗರಾಜು, ಸುಧೀಂದ್ರ ಜೋಯಿಸ್, ವಿಜಯಸಿಂಹ ಬಾಲಾಜಿ, ಜಯಕೃಷ್ಣ, ಶ್ರೀಹರಿ, ರವಿ, ಪ್ರದೀಪ್, ರಾಮದಾಸ್, ಗ್ರಾಮ ಲೆಕ್ಕಿಗ ಸುದರ್ಶನ್, ಅಂಜನ್ ಕುಮಾರ್, ನಾಗರಾಜು, ಮುಖಂಡರಾದ ಆರ್ ರಾಮು, ಗೋವಿಂದರಾಜು ಮತ್ತಿತರರು ಹಾಜರಿದ್ದರು. Thank you.
Thank you.
ಭಕ್ತ ಮಹಾಶಯರಿಗೆ ವಿಜ್ಞಾಪನೆ. ಈ ದೇವಸ್ಥಾನ ಸುಮಾರು 180 ವರ್ಷದಿಂದ ಹಳೆಯದಾಗಿದೆ. ಇದರಲ್ಲಿ ನಾವು ಸುಮಾರು 35-40 ವರ್ಷಗಳಿಂದ ಈ ಒಂದು ಉತ್ಸವವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಉತ್ಸವಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಶಿರಾ ತಾಲೂಕು ಶಿರಾ ನಗರದಲ್ಲಿ ಯಾವುದೇ ಒಂದು ರಥೋತ್ಸವವನ್ನು ಮಾಡಬೇಕಾದ್ರೆ, ರಥಾರೋಹಣ ಮಾಡಬೇಕಾದ್ರೆ ಇರ್ತಕ್ಕಂಥ ದೇವರು ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ವಂದನೆ. ಅದಕ್ಕೆ ಏನಾಗಿದೆ ಈಗ ಅಂದ್ರೆ, ಆ ರಥೋತ್ಸವದ ರಥ ಏನಾಗ್ತದೆ, ಮೂರು ಬಿದ್ದೋಗ್ಬಿಟ್ಟಿದೆ. ಅದಕ್ಕಾಗಿ ನಾವು ಇಲಾಖೆಯವರನ್ನ ಕೇಳ್ಕೊಂಡಿದ್ದೀವಿ, ಅವ್ರು ಆದಷ್ಟು ಬೇಗ ನಮ್ಗೆ ಈ ರಥವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ನಾವು ಅವರು ಜೊತೆಯಲ್ಲಿ ನಾವು ಭಕ್ತಾದಿಗಳು ಸಹಕರಿಸಿ ಆ ರಥವನ್ನು ಮಾಡಿ ಮುಂದಿನ 2-3 ವರ್ಷಗಳಲ್ಲಾದರೂ ಸುದ ಈ ರಥೋತ್ಸವವನ್ನ ರಥವನ್ನ ನಮ್ಮ ದೇವಸ್ಥಾನ ಆಗಿರ್ತಕ್ಕಂಥ ಸ್ವಂತವಾಗಿರ್ತಕ್ಕಂಥ ರಥವನ್ನು ಮಾಡಿಕೊಂಡು ರಥೋತ್ಸವ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮಗೆಲ್ಲ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ ಪ್ರತಿ ವರ್ಷವೂ ಸುದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ವೇಳೆ
ನಾರಾಯಣ ಸ್ವಾಮಿ ದೇವರಿಗೆ ನೂತನ ರಥ ನಿರ್ಮಿಸಿಕೊಡುವ ಬಗ್ಗೆ ತಹಶೀಲ್ದಾರ್ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಈಗ ತಾನೇ ನಂಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವ್ರೊಂದು ಪ್ರಪೋಸಲ್ ಕೊಡ್ಲಿ, ಪ್ರಪೋಸಲ್ ಕೊಟ್ಟಿರೋದು ನಾನು ಎಷ್ಟಿದೆ ಫಂಡ್ಸ್ ನೋಡಿ ಕೊಟ್ಟಿದ್ದೀನಿ. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ನನ್ನ ಗಮನಕ್ಕೆ ಬಂದಾಗ ನಾನು ನೋಡಿ ಮುಜರಾಯ್ದಂದ್ರೆ ನಮ್ ಗಮನಕ್ ಬಂದ್ರೆ ನಾನು ನೋಡಿ ಭರವಸೆ ಅಲ್ಲ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕೊಡ್ತೀವಿ. ಅದು ನಮ್ ಕೆಲಸ ಅಲ್ವಾ, ನಮ್ ಕೆಲಸ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಖಂಡಿತ ಮಾಡ್ತೀವಿ. ತಹಶೀಲ್ದಾರ್ ನಹೀದಾ ಜಂಜಮ್ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಗರುಡ ವಾಹನ ನಾರಾಯಣ ಸ್ವಾಮಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.